ಸೆಕೆಂಡ್ ಪಿಕ್ಚರ್ ಇದು. ತುಂಬ ಖುಷಿ ಆಗ್ತಿದೆ. ವೆರಿ ವೆರಿ ಎಕ್ಸೈಟೆಡ್ ಟು ವರ್ಕ್ ವಿತ್ ರಾಜ್ ಸರ್. ಆ್ಯಂಡ್ ಇಡೀ ಟೀಮ್ಗೆ ಒಳ್ಳೇದಾಗಬೇಕು, ನಿಮ್ಮ ಬ್ಲೆಸ್ಸಿಂಗ್ಸ್ ಬೇಕು, ಮತ್ತು ಎಲ್ಲ ಪ್ರಮೋಷನ್ಲಿ ಮಾತಾಡೋಣ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಚನಾ ಕೊಟ್ಟಿಗೆ. ವರ್ಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ರಿಗೂ. ಮೊದಲನೇದಾಗಿ ರವಿ ವರ್ಮಾ ಮಾಸ್ಟರ್ ಥ್ಯಾಂಕ್ಸ್. ಒಂದು ವಾರದ ಹಿಂದೆ ಆಫೀಸ್ಗೆ ಕರೆಸಿ ಕತೆ ಹೇಳಿದರು ಡೈರೆಕ್ಟ್ರು. ಆಮೇಲೆ ನನಗೇನೂ ಅಪ್ಡೇಟ್ಸೇ ಬಂದಿರಲಿಲ್ಲ. ನಿನ್ನೆ ಸಾಯಂಕಾಲ ಈ ಥರ ನಾಳೆ ಮುಹೂರ್ತಕ್ಕೆ ಬನ್ನಿ ಅಂದರು. ಅಂಡರ್ಸ್ಟುಡ್ ಅದು, ಓಕೆ ಮೇ ಬಿ ಫಿಲ್ಮಲ್ಲಿ ಇದ್ದೀನಿ, ಇವಾಗ ಇಲ್ಲಿ ಕೂತು ಮಾತಾಡ್ತಾ ಇದ್ದೀನಿ ಅಂದರೆ ಸಿನಿಮಾದಲ್ಲಿ ಇದ್ದೀನಿ ಅಂತ ಗೊತ್ತಾಯಿತು. ಸೊ ನನಗೆ ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ರವಿ ವರ್ಮಾ ಮಾಸ್ಟರ್ಗೆ ನಾನು ಐ ಆಮ್ ವೆರಿ ಗ್ರೇಟ್ಫುಲ್. ಡೈರೆಕ್ಟರ್ ರವಿ ಸರ್ಗೆ ಆ್ಯಂಡ್ ರಾಜ್ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ರೋಲ್ ಕೂಡ ಮಾಡಬೇಕು ಅಂತ ಆಸೆ ಇತ್ತು. ಸೊ ಎಲ್ಲ ಒಟ್ಟಿಗೆ ಸಿನಿಮಾದಲ್ಲಿ ಸಿಕ್ಕಿರೋದು ನನಗೆ ತುಂಬ ಖುಷಿ ಇದೆ. ಥ್ಯಾಂಕ್ ಯು ಸೋ ಮಚ್. ಸುರೇಶ್ ಸರ್, ನಮ್ಮ ಗುರುಗಳು, ಎರಡು ಮಾತು ಮಾತಾಡೋಣ ಸರ್. ಹೌದು ಸರ್. ಅಲ್ಲ, ಒಂದು ಸೂರ್ಯನ ತಡ್ಕೊಳ್ಳೋದು ಕಷ್ಟ, ಈ ಸಿನಿಮಾಲಿ ಎರಡು ಸೂರ್ಯ ಇದೆ. ಒಬ್ಬ ನಮ್ಮನ್ನೆಲ್ಲ ನಚ್ಚು ಗುಚ್ಚು ಮಾಡಿದ ರವಿ ವರ್ಮ, ಆತ ಸ್ಟಂಟ್ಮನ್ ಆಗಿದ್ದ ಕಾಲದಿಂದ ಅಂದರೆ ಒಂದು ಒಂದು ಶತಮಾನದಿಂದ ನಾನು ನೀನು ಗೆಳೆಯರು ಅಂತ ಅಲ್ವಾ, ಹಲವು ವರ್ಷಗಳ ಪರಿಚಯ ನನಗೆ ಮತ್ತು ರವಿ ವರ್ಮಗೆ. ಒಟ್ಟಿಗೆ ಹಲವು ಸಿನಿಮಾಗಳಲ್ಲಿ ನಾನು ಸಹಾಯಕ ನಿರ್ದೇಶಕ ಆಗಿದ್ದ ಕಾಲದಿಂದ, ರವಿ ವರ್ಮ ಅಸ್ಟಂಟ್ಮನ್ ಆಗಿದ್ದ ಕಾಲದಿಂದ ನೋಡಿದ್ದೀನಿ. ರವಿ ಮತ್ತು ರಾಜ್ಕುಮಾರನು ಇಲ್ಲೇ ಎಲ್ಲರೂ ಇಬ್ಬರು ಒಂಥರಹ ನಮ್ಮ ಎಲ್ಲ ಸಿನಿಮಾಗಳ ಆಸ್ಥಾನ ಕಲಾವಿದರಿದ್ದ ಹಾಗೆ ಕೆಲಸ ಮಾಡಿದ್ದಾರೆ. ಇನ್ನು ರವಿಯವರು ನನಗೆ ಹೊಸ ಪರಿಚಯ. ಅವರು ನೇರವಾಗಿ ಅವರು ಫೋನ್ ಮಾಡಲಿಲ್ಲ, ನಮ್ಮ ಮತ್ತೊಬ್ಬ ಗೆಳೆಯ ನರಸಿಂಹ ಆತನ ಮೂಲಕ ಫೋನ್ ಮಾಡಿಸಿ ಎರಡು ಮೂರು ಸಲ ಭೇಟಿಗೆ ಪ್ರಯತ್ನ ಮಾಡಿದ್ರು. ನಾನು ತಪ್ಪಿಸ್ಕೊತಾನೆ ಇದ್ದೆ ಮೀಟ್ ಮಾಡೋಕ್ಕೆ, ಹೆಂಗಾರು ತಪ್ಪಿಸ್ಕೊಂಬಿಡೋಣ, ಇನ್ನೊಂದು ಸಿನಿಮಾ ಯಾಕೆ, ಇನ್ನೊಂದು ಸಲ ನಟನೆ ಯಾಕೆ ಅನ್ನುವ ಭಯ ಇತ್ತು. ಯಾಕೆಂದರೆ ಮೂಲತಃ ನಾನೇನಂತಹ ಗಮನಿಸಬಹುದಾದ ನಟ ಅಲ್ಲ, ಟ್ವೆಲ್ತ್ ಮ್ಯಾನ್ ಇದ್ದಂಗೆ. ಅಲ್ಲಿ ಯಾರೋ ಇಲ್ದಿದ್ರೆ ನಾವೊಂಚೂರು ಫೀಲ್ಡಿಂಗ್ ಮಾಡೋಣ ಅನ್ನೋ ಹಾಗಿದ್ದವನಿಗೆ ಅವ್ರು ಬಂದು ಕತೆ ಹೇಳಿದ್ರು. ತುಂಬ ವಿಶಿಷ್ಟವಾದ ಕಥೆಯನ್ನು ಮಾಡಿಕೊಂಡಿದ್ದಾರೆ. ಒಂದೇ ರಿಕ್ವೆಸ್ಟು ವಿಲಿಯಂ ಅವ್ರಿಗೆ, ತುಂಬ ಹೊಗೆ ಹಾಕಬೇಡಿ, ನೆಗಡಿ ಆಗಬಹುದು. ವಿಲಿಯಂ ಅವ್ರ ಜೊತೆಗೆ ನನಗಿದು ಎರಡನೇ ಸಿನಿಮಾ. ಅವತಾರ ಪುರುಷ ಅಂತ ಈ ಹಿಂದೆ ವಿಲಿಯಂ ಜೊತೆಗೆ ಕೆಲಸ ಮಾಡಿದ್ದೆ. ಕೇರಳದಲ್ಲಿ ಆ ರಾತ್ರಿಯೆಲ್ಲ ನಮಗೆ ತುಂಬ ಕಟ ಕೊಟ್ಟಿದ್ದರು ವಿಲಿಯಂ ಅವರು. ಈ ಸಿನಿಮಾದಲ್ಲೂ ಹಲವು ರಾತ್ರಿಯ ದೃಶ್ಯಗಳಿದ್ದಾವೆ, ಹಾಗಾಗಿಯೇ ವಿಲಿಯಂನ ಆರಿಸ್ಕೊಂಡಿದ್ದಾರೆ ಅಂತಲೂ ನನಗೆ ಅನುಮಾನ ಇದೆ. ತುಂಬ ವಿಶಿಷ್ಟವಾದ ಕತೆ. ಎಲ್ಲರ ಒಳಗಡೆಯೂ ಒಬ್ಬ ರಾವಣನೂ ಇರ್ತಾನೆ, ರಾಮನೂ ಇರ್ತಾನೆ ಅಂತ ಹೇಳುವ ಕತೆ. ಇಂಥದ್ರಲ್ಲಿ ಮೊದಲಿಗೆ ನಾವು ನಮ್ಮ ರಾಮನ ಮುಂದೆ ಇಟ್ಕೊಂಡು ಭಾಷಣ ಮಾಡಿ ಆಮೇಲೆ ನಮ್ಮೊಳಗಿರುವ ರಾವಣ ಪ್ರಕಟಗೊಳ್ತಾ ಹೋಗ್ತಾನೆ ಅನ್ನುವ ವಿವರ ಈ ಸಿನಿಮಾದಲ್ಲಿದೆ. ಬಹಳ ಮುಖ್ಯವಾದ ಸಾಮಾಜಿಕ ವಿವರವನ್ನು, ಒಂದು ಹಲವು ಮಾನಸಿಕ ಕಾಯಿಲೆಗಳನ್ನು ಕುರಿತ ವಿವರವನ್ನು, ಸಂದೇಶವನ್ನು ಈ ಸಿನಿಮಾ ಇಟ್ಕೊಂಡಿದೆ. ಆದರೆ ಈ ಸಂದೇಶ ಹೇಳುವುದಕ್ಕಿಂತ ಹೆಚ್ಚಾಗಿ ಜನಪ್ರಿಯ ಮೌಲ್ಯಗಳ ಮೂಲಕ ಆ ಮಾಧ್ಯಮದಲ್ಲಿ ಕತೆ ಕಟ್ಟುವ ಪ್ರಯತ್ನವನ್ನು ರವಿ ಸಾರಂಗ ಅವರು ಮಾಡಿಕೊಂಡಿದ್ದಾರೆ. ಜೊತೆಗೆ ರವಿ ವರ್ಮ ಇದ್ದಾನೆ ಅನ್ನುವುದೇ ಇನ್ನೊಂದು ದೊಡ್ಡ ಗಜಬಲ ಅಂತೀವಲ್ಲ, ಹಾಗೆ ದೊಡ್ಡ ಬಲ ರವಿ ವರ್ಮ. ಯಾಕೆಂದರೆ ಒಂದು ವಿಷಯ ಹೇಳಿದ ತಕ್ಷಣ ಇದನ್ನು ಹೇಗೆ ತೆಗೆಯಬಹುದು ಅನ್ನುವ ತಿಳುವಳಿಕೆ ಇರುವ ಒಬ್ಬ ನಿರ್ಮಾಪಕ ಜೊತೆಗಿದ್ದಾಗ ಒಬ್ಬ ನಿರ್ದೇಶಕನಿಗೆ ತಾನು ಹೇಳುವುದನ್ನು ಹೇಗೆ ಹೇಳಬಹುದೋ, ಎಷ್ಟು ಚೆನ್ನಾಗಿ ಹೇಳಬಹುದೋ ಅಷ್ಟು ಹೇಳೋದಕ್ಕೆ ಸಾಧ್ಯ ಆಗ್ತದೆ. ರವಿ ಸಾರಂಗ ಅವರಿಗೆ ಒಳ್ಳೆಯದಾಗಲಿ, ಯಶಸ್ಸು ನಿಮ್ಮ ಪಾಲಿಂದಾಗಲಿ, ಮತ್ತು ರವಿ ವರ್ಮಂಗೆ ಹಾಕಿರೋ ದುಡ್ಡಿಗಿಂತ ಜಾಸ್ತಿ ದುಡ್ಡು ಬರಲಿ, ಸಿನಿಮಾ ಎಲ್ಲ ಆಗಿ ಲಾಭ ಬಂದ ಮೇಲೆ ನಮಗೆ ಸಂಬಳ ಕೊಡಲಿ, ಪರವಾಗಿಲ್ಲ. ಥ್ಯಾಂಕ್ ಯು ಸೋ ಮಚ್. ಮತ್ತು ಮತ್ತೊಬ್ಬರು ಲೇಖಕರು ಕ್ರಾಂತಿಯವರು, ಅವ್ರನ್ನ ಹೆಚ್ಚು ಪರಿಚಯ ನನಗಿಲ್ಲ, ಆದರೆ ಸಿನಿಮಾಗಳಲ್ಲಿ ಅವ್ರು ಮಾಡಿರೋ ಕೆಲಸವನ್ನು ಗಮನಿಸಿದ್ದೇನೆ. ಈ ತರಹದ ಹೊಸ ಪಡೆ ಕೆಲಸ ಮಾಡುವಾಗ ಹೊಸ ಶಕ್ತಿ,
ಹೊಸ ಚೈತನ್ಯ ಸಿನಿಮಾಕ್ಕೆ ಬರ್ತದೆ. ಆ ಚೈತನ್ಯದಿಂದಾಗಿ ಸಿನಿಮಾದ ಒಟ್ಟು ಓಟ, ಚಿತ್ರೀಕರಣದ ಓಟ, ತಯಾರಿಕೆಯ ಓಟ, ಚಿತ್ರೀಕರಣದ ನಂತರ ಪೋಸ್ಟ್ ಪ್ರೊಡಕ್ಷನ್ನಿನ ಕೆಲಸ, ಇವೆಲ್ಲವೂ ಚೆನ್ನಾಗಾಗೋದಕ್ಕೆ ಸಾಧ್ಯ ಆಗ್ತದೆ ಅಂತ ನಾನು ಭಾವಿಸಿದ್ದೇನೆ. ಅದಕ್ಕೆ ಯಂಗ್ ಬ್ಲಡ್ಡು ಭಾಳ ಮುಖ್ಯ. ಯುವ ಪಡೆ ಒಳ್ಳೆಯ ಕೆಲಸ ಮಾಡ್ತದೆ ಅನ್ನುವ ನಂಬಿಕೆಯ ಜೊತೆಗೆ ನಾನು ನಿಮ್ಮ ಹಿಂದೆ ಒಂದು ಪುಟ್ಟ ಮೇಣದ ಬತ್ತಿ ಹಿಡ್ಕೊಂಡು ಓಡಾಡ್ತೀನಿ ಅಂತ ಹೇಳ್ತಾ, ನಿಮ್ಗೆ ಒಳ್ಳೇದಾಗಲಿ ಎಲ್ರಿಗೂ ಅಂತ ಹೇಳ್ತಾ, ಜೊತೆಗೆ ಇವನು ನಿಜವಾಗ್ಲೂ ರಾಕ್ಷಸ ರಾಜ. ಯಾಕೆಂದರೆ ಅವನ ಪರ್ಫಾರ್ಮೆನ್ಸಿನ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ. ತುಂಬ ತುಂಬ ಒಳ್ಳೆಯ ವ್ಯಕ್ತಿ, ಅದು ಎರಡನೆಯ ಅವನ ದೊಡ್ಡ ಗುಣ. ಎಲ್ಲರನ್ನು ಮನುಷ್ಯರ ಹಾಗೆ ನೋಡಿಕೊಳ್ಳುವ ಮನಸ್ಸಿದೆ ಅವನಿಗೆ. ಹಾಗಾಗಿ ರಾಜ ಇರುವಲ್ಲಿ ಒಂದು ಹೊಸ ವಿಶಿಷ್ಟವಾದ ಶಕ್ತಿ ಬರ್ತದೆ. ನಾನು ಈಗಾಗಲೇ ಒಂದು ಸಿನಿಮಾದಲ್ಲಿ ಆತನ ಜೊತೆಗೆ ನಟಿಸಿದ್ದೇನೆ, ಅದಿನ್ನು ಚಿತ್ರೀಕರಣ ಆಗ್ತಾ ಇದೆ. ಆತನ ಜೊತೆಗೆ ಕೆಲಸ ಮಾಡುವಾಗ ಇರುವ ಅಡ್ವಾಂಟೇಜ್ ಏನು ಅಂದರೆ, ನಾವು ಎಲ್ಲಿ ನಿಂತಿದ್ದೀವಿ, ಕ್ಯಾಮ್ರಾಗೆ ಹೇಗೆ ಕಾಣಿಸ್ತೀವಿ, ಅದು ಪಕ್ಕದಲ್ಲಿರುವ ಕಲಾವಿದರನ್ನ ಕೂಡ ಕೈ ಹಿಡಿದು ಹಿಂಗ ಬಾ, ಒಂದು ಇಂಚ್ ಹಿಂದೆ ಬನ್ನಿ, ಒಂದು ಇಂಚ್ ಮುಂದೆ ಬನ್ನಿ, ಆ ಇಲ್ಲಿ ಬನ್ನಿ ಅಂತ ಡೈರೆಕ್ಟರ್ ಗೊತ್ತಾಗದ ಹಾಗೆ ನಮಗೆ ಹೇಳಿಕೊಟ್ಟು ನಾವು ಸಿನಿಮಾದಲ್ಲಿ ಕಾಣಿಸುವ ಹಾಗೆ ಮಾಡುವ ವಿಶಿಷ್ಟವಾದ ವಿಶಾಲ ಹೃದಯ ಇರುವ ರಾಜು. ಹಾಗಾಗಿ ಆತನ ಜೊತೆ ಈ ಸಲ ಹಲವು ರಾತ್ರಿ ದೃಶ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದೇನೆ ಅನ್ನೋದು ಖುಷಿ. ಒಳ್ಳೆಯದಾಗಲಿ ಎಲ್ರಿಗೂ. ಇದೊಂದು 20-30 ದಿವಸದ ಜರ್ನಿ ಏನಿದೆಯಲ್ಲ ನಮಗೆ ಕಲಾವಿದರಾಗಿ, ಅದು ನಮಗೆಲ್ರಿಗೂ ಖುಷಿ ಕೊಡುವ ಹಾಗಾಗಲಿ, ಬಹಳ ಕಾಲ ನಮ್ಮ ನೆನಪಿನಲ್ಲಿ ಉಳಿಯುವ ಹಾಗಾಗಲಿ, ಒಟ್ಟು ಕನ್ನಡ ಸಿನಿಮಾಕ್ಕೆ ಇದೊಂದು ಕೊಡುಗೆಯಾಗಿ ಮೂಡಿಬರಲಿ. ಹೇಗೆ ಭೀಮಾ ಬಗ್ಗೆ ಇವತ್ತು ಮಾತಾಡ್ತಿದ್ದೀವೋ ಹಾಗೆ ರಕ್ಕಸಪುರದೋಳ್ ಅನ್ನುವ ಈ ಸಿನಿಮಾದ ಕುರಿತು ಕೂಡ ನಾಳೆ ನಾವು ಇಡೀ ಸಮಾಜ, ಇಡೀ ಜನ ಮಾತಾಡುವ ಹಾಗೆ ಆಗಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಸೌಮ್ಯ ಅಂತ. ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇದು ನನ್ನ ಮೊದಲನೇ ಸಿನಿಮಾ. ನಾನು ಡೈರೆಕ್ಟರ್ ಸರ್ ರವಿ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಕ್ರಾಂತಿ ಸರ್ಗೆ. ಅವ್ರು ಎಷ್ಟು ಚೆನ್ನಾಗಿ ನನಗೆ ಎಕ್ಸ್ಪ್ಲೈನ್ ಮಾಡಿದ್ರು ಕ್ಯಾರೆಕ್ಟರು, ಮತ್ತು ವೆಲ್ಕಮ್ ಮಾಡಿದ್ರು. ನಾನು ಫ್ರೆಷರ್ ಆಗಿದ್ರೂ ಅವರು ಇನ್ ಡೆಪ್ತಾಗಿ ನನಗೆ ಎಷ್ಟು ಚೆನ್ನಾಗಿ ಹೇಳಿಕೊಟ್ರು. ಮತ್ತು ರವಿ ವರ್ಮಾ ಸರ್ ಅವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ರಾಜ್ ಸರ್ ಅವ್ರ ಜೊತೆ ನಾನು ವರ್ಕ್ ಮಾಡೋದು ಬ್ಲೆಸ್ಸಿಂಗು. ನಮ್ಮ ಇಡೀ ತಂಡದ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಬಯಸ್ತೀನಿ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.